ಯಾ ಮಾರಿದ್ರೆ ನನ್ನ ಚೀಲ ನೆಡ್ಡ ಮಾರ ಆಗ್ಬಿಡ್ತಾಯ್ತಲ್ಲ ಈ ನನ್ನ ಮಕ್ಕಳು ಲೇಟೆಸ್ಟ್ ಪಿಂಪ್ ಕೂಡ ಇವರು ಜಯದೇವ ಅಯ್ಯೋ ನಾನು ಜಯದೇವಲ್ಲ ದೇವು ಈ ನಾಳೆ ಕೆಟ್ಟಲ್ಲ ಪಶುನೇ ಅಲ್ಲ ಸ್ವಾಮಿ ಮ್ಯಾಟರ್ ಮುಟ್ಟಿಸ್ಕೊಂಡ್ಬಿಡ್ತದೆ ಅಂತ ಡೋಸ್ಕಂಗಂದೆ ನೀ ಹಿಂಗೆ ಎದ್ರಕೊಂಡು ಬೆಪ್ಪನಂಗೆ ಸಿಕ್ ಸಿಕ್ದವರತ್ರ ಬಾಯಿ ಬಿಟ್ಬಿಡು ಆಮೇಲೆ ನಾವು ಮೂರು ಜನನ್ನು ಸ್ಲೇಟ್ ಇಟ್ಕೊಂಡು ಕಂಬಿ ಎಣಿಸಬೇಕಾಗುತ್ತೆ ಕಂಬಿ ಎಣಿಸಬೇಕಾ ನಿಮ್ಮ ಸವಾಸಲೇ ಬೇಡ ಫೋಟೋ ಬಿಡ್ತೀನಿ ಅಯ್ಯೋ ಪ್ಲೀಸ್ ಧೈರ್ಯ ತಗೋ ಹೆದರಬೇಡ ನಾವು ಇದೀವಿ ಎಗಲ್ ಕೊಡ್ತೀವಿ ಸತ್ತ ಮೇಲೆ ಅಯ್ಯೋ ನಾನು ಹೇಳಿದ್ದು ನಿನ್ನ ಸಪೋರ್ಟ್ಗೆ ನಾವು ಇರ್ತೀವಿ ಅಂತ ಈಗ ಲಾಯರ್ ಬಂದಿದಾನೆ ಹೋಗು ಅಣ್ಣ ಆ ಲಾಯರ್ ಬಿಟ್ಟಿ ಮಗ ಆವು ಅಂದ್ರೆ ಇಂಗ್ಲಿಷ್ ಅಲ್ಲೇ ಸುರೋಚ್ಕೊಂಡು ಬಿಡ್ತಾನೆ ನಾನು ಏನಂತ ಉತ್ತರ ಕೊಡ್ಲಿ ದೇವು ನನ್ನ ತಂಗಿ ಜೀವದ ಪ್ರಶ್ನೆ ಹಾಗಾದ್ರೂ ಬೇಡ ಅಡ್ಜಸ್ಟ್ ಮಾಡ್ಕೋ ನೀ ಬಾಳ್ಬೇಡಿ ನನ್ನ ಕೈ ನೋಡಕ್ಕೆ ಆಯ್ಕಿಲ್ಲ ನಾನು ಹೋಗ್ತೀನಿ ಅವನಾಗ್ಲೇ ಹೋಗಾಯ್ತು ಹೋಗ್ಬಿಡ್ನ ಹಾಯ್ ಹಲೋ ಅವರ್ ಯು ಮಿಸ್ಟರ್ ಜಯದೇವ್ I want to discuss with you regarding your family property matters. Please cooperate with me. Cooperation, corporation. Yeah. Fine, thank you. Look, your father and myself, we were childhood friends. Though your father was an ordinary man from a scratch, like an ordinary coolie in an ordinary factory, by his dedication and hard work, he came up in his life. Once I became a lawyer, your father wanted me to join as a legal advisor. From then onwards, I am looking after all your family matters. Mr. Jaydev, all this time, you are in America. If you want to know anything about your property, please ask me. Property? Yeah. Property? This is a big property. This property going to Sarish Chandra Ghat. That's all. Yeah, yeah. ಅಕ್ಕ ನೀನ್ ಅಮೇರಿಕಾ ಅಳಿ ಟಾಕಿಂಗು ಹೇಗಿದೆ ನೋಡಿದ್ಯಾ ಟಾಪ್ ಟು ಬಾಟಮ್ ಬಾಟಮ್ ಟು ಟಾಪ್ ಟಾಪ್ ಟು ಟಾಪ್ ಟೋಟಲಿ ಟಾಪ್ ಲಾಯರ್ ಬಾಟಮ್ ಡೌನ್ ಬಿಫೋರ್ ವಿ ಕಂಟಿನ್ಯೂ ಅವರ್ ಕನ್ವರ್ಸೇಷನ್ ಮಿಸ್ಟರ್ ಜಯದೇವ್ ಐ ವಾಂಟ್ ಯುವರ್ ಸಿಗ್ನೇಚರ್ ಫಾರ್ ಅ ಚೆಕ್ ಚೆಕ್ ಓ ಚೆಕ್ ಅಮೌಂಟ್ ಇಸ್ 28 ಲಕ್ಷ 49000 ರೂಪೀಸ್ 28,049 lakhs rupees. So what is this Badnik about? This Kangari Morrison sign is a nonsense. Mr. Jaydev, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾವು ಕನ್ನಡದಲ್ಲೇ ಮಾತಾಡೋಣ ಓ ಕನ್ನಡ ನಮ್ಮ ಕನ್ನಡ ಕಸ್ತೂರಿ ಕನ್ನಡ ಇಷ್ಟೋದಾಣ ಯಾಕೆ ಇಂಥದ್ದೇ ಬೇಕು ಅಂತ ರಾಜರ ತರ ಆಜ್ಞೆ ಮಾಡಿ ಸೇವಕರಿಂದ ಅಪೇಕ್ಷೆ ಪೂರೈಸಿಕೊಳ್ಳೋ ನಿಮಗೆ ಇವೆಲ್ಲ ಹೇಗೆ ಅರ್ಥ ಆಗಬೇಕು ಯೋಚನೆ ಮಾಡಬೇಡಿ ಎಲ್ಲ ಬಿಡಿಸಿ ಹೇಳ್ತೀನಿ ನಿಮ್ಮ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಸಂಬಳದ ಬಾಬತ್ತು 20,13,140 ರೂಪಾಯಿಗಳು ಎಲೆಕ್ಟ್ರಿಸಿಟಿ ಬಿಲ್ಲು 243,415 ರೂಪಾಯಿ ಇನ್ನು ಟೆಲಿಫೋನ್ ಬಿಲ್ಲು 205,015 ರೂಪಾಯಿ ಪೆಟ್ರೋಲು ಡೀಸೆಲ್ ಖರ್ಚು 316,010 ರೂಪಾಯಿ ಇನ್ನು ಇತರೆ ಖರ್ಚು 71,420 ರೂಪಾಯಿ ಇವೆಲ್ಲ ಒಂದು ತಿಂಗಳ ಖರ್ಚು ಆ ಖರ್ಚುಗೋಸ್ಕರ ಈ ಚೆಕ್ ದಯವಿಟ್ಟು ಸೈನ್ ಹಾಕಿ ಒಂದ್ ನಿಮಿಷ ಎತ್ಕೊಂಡು ಫೋಟೋ ಬಿಡ್ಲಾ ಬೇಡ ಬೇಡ ಹಾಗೆ ನಿಮ್ಮ ಪ್ರಾಪರ್ಟಿ ಪರಿಚಯನೂ ಮಾಡ್ಕೊಡ್ತೀನಿ 22,91,25,250 ರೂಪಾಯಿ ನಿಮ್ಮ ಪ್ರೈವೇಟ್ ಅಕೌಂಟ್ ಅಲ್ಲಿ ಇದೆ 36,45,33,035 ರೂಪಾಯಿ ಕೆಲವು ಕಂಪನಿನಲ್ಲಿ ಶೇರ್ಸ್ ರೂಪದಲ್ಲಿದೆ ನಿಮ್ಮ ಹೆಸರಲ್ಲಿ ಆಮೇಲೆ ಸುಮಾರು 5 ಕೋಟಿ ರೂಪಾಯಿ ಬೆಲೆ ಬಾಳೋ ಒಂದು 3-star ಹೋಟ್ಲು ನಿಮ್ಮ ಹೆಸರಿನಲ್ಲಿದೆ ಇವೆಲ್ಲ ಲೆಕ್ಕ ಹಾಕಿದ್ರೆ ಒಟ್ಟಿನಲ್ಲಿ ಒಂದು 85 ಕೋಟಿ ರೂಪಾಯಿ ನಿಮ್ಮ ಹೆಸರಿಗೆ ಜಸ್ಟ್ ಅ ಮಿನಿಟ್ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ಯಾರಿಗೂ ಹೇಳಬೇಡಿ ಏನದು ನಾನು ಅರ್ಜೆಂಟ್ ಸ್ವಲ್ಪ ಟಾಯ್ಲೆಟ್ ಹೋಗಬೇಕಾಗಿದೆ ಬರ್ತೀನಿ ಟಾಯ್ಲೆಟ್ ನಿನ್ನೆ ರಾತ್ರಿ ಮಲಗಿದ್ದಾಗ ಐ ಡೋಂಟ್ ಲೈಕ್ ಇಂಡಿಯಾ ಐ ಲೈಕ್ ಅಮೆರಿಕಾ ಅಂತ ಕನ್ವರ್ಸ್ತಾ ಇದ್ದ ನಾನು ಅಲ್ಲಿಗೆ ವಾಪಸ್ ಹೊರಟೋಗ್ತೀನಿ
I don't want this management. Oh, tension. Ella nive nodkoli anta heli. Leave me alone anta ratale converse idala sir. No, no. Aga avaru helde kelde ode hodre amele neevu tumba tondre anubhavisbekagutte. Innen madakagutte Shiva? ನಮ್ ಭಾವ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನೆಲ್ಲ ಕಾಪಾಡೋದಕ್ಕೋಸ್ಕರ ಇಡೀ ಅರ್ಧ ಆಯಸ್ಸನ್ನೇ ವ್ಯಯ ಮಾಡಿದೀವಿ ಸರ್. ನಮ್ ಜೈದೇವ್ ಅವರು ಅಮೆರಿಕಲ್ಲೇ ಸಂತೋಷವಾಗಿರ್ತೀನಿ ಅಂದ್ರೆ ಅವ್ರ ಹೆಸರೇ ಸೇವೆ ಮಾಡ್ಕೊಂಡು ಉಳಿದರ್ಧ ಆಯಸ್ಸನ್ನು ಕಳೆದು ಬಿಟ್ಟಿವಿ. ನೋ ನೋ, ವಿಷಯ ಅದಲ್ಲ. ಮತ್ತಿನ್ನೇನ್ ಶಿವ? ಆಸ್ ಪರ್ ದ ಲಾ, ಆಸ್ ಪರ್ ದ ವಿಲ್, ಇನ್ ಮೂರ್ ತಿಂಗಳೊಳಗೆ ಮಿಸ್ಟರ್ ಜೈದೇವ್ ತಮ್ಮ ತಾಯಿ ಸಮ್ಮುಖದಲ್ಲಿ ಎಲ್ಲ ಆಸ್ತಿಗೆ ವಾರಸದಾರರಾಗದೆ ಹೋದರೆ ಇಡೀ ಆಸ್ತಿ ಅನಾಥಾಶ್ರಮದ ಪಾಲಾಗುತ್ತೆ. ದಯವಿಟ್ಟು ಈ ವಿಷಯ ಅವ್ರಿಗೆ ತಿಳಿಸಿ ಆದಷ್ಟು ಬೇಗ ಬರಕ್ಕೆ ಹೇಳಿ. ಬರ್ತೀನಿ. ಹಲೋ 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 ಡ್ಯಾಡಿ, ನಾನು ಪವಿತ್ರ. ಏನ್ ಪವೇ? ಈ ಸಂಡೆ ನಾನು ಮನೆಗೆ ಬರೋದಿಲ್ಲ ಡ್ಯಾಡಿ, ಫ್ರೆಂಡ್ಸ್ ಜೊತೆ ಟೂರ್ಗೆ ಹೋಗ್ತಿದ್ದೀನಿ. ಈ ಸಂಡೆ ಮಾತ್ರ ಅಲ್ಲ, ಆಗೋವರೆಗೂ ನೀನ್ ಹಾಸ್ಟೆಲಲ್ಲೇ ಇರು. ಓಕೆ? ಓಕೆ ಡ್ಯಾಡಿ, ಬಾಯ್. ಬಾಬಾ, ಈ ಕೇಡ್ಗಾಲ ಬಂದಿದ್ದು ನಿನ್ನಿಂದಾನೆ. ಅವ್ನ್ ಯಾರು ಏನು ಅಂತ ವಿಚಾರಿಸಿದ್ಯಾ? ರಾಜಕಾರಣಿ ತರ ಮಾತಾಡೋ ಕರ್ನಾಟಕ ಪ್ರಜೆ ಅವನು. ಅವನ್ ಮಾತಿನ ಮಲ್ಲ ಮಹಾನ್ ಬ್ರಿಲಿಯಂಟ್ ಅಂತ ಕರ್ಕೊಂಡ್ ಬಂದಿಲ್ಲ, ಇಷ್ಟ ಕಷ್ಟಪಟ್ಟು ಕಾಪಾಡಿರೋ ಈ ಉಪ್ಪರಿಗೆ ಸುಖನ. ಜೈಪಾಲ, ಉರಿಯೋ ಗಾಯದ ಮೇಲೆ ಉಪ್ಪು ಹಾಕ್ಬೇಡ. ತಿರುಬೋಕಿ ನನ್ ಮಗ ಎಲ್ಲಿದ್ದಾನೆ ಅಂತ ಮೊದ್ಲು ಹುಡುಕು, ಹೋಗು. ಎಲ್ಲಪ್ಪ ಹುಡ್ಕೋದು? ಹೇಗಪ್ಪ ಹುಡ್ಕೋದು? ಅವನ ಅಡ್ರೆಸ್ ಬೇರೆ ಗೊತ್ತಿಲ್ಲ. ಆ ಫುಟ್ಪಾತ್ ನನ್ ಮಗ ಎಲ್ಲಿದ್ದಾನೋ ಏನೋ.